ಎಸ್ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ರಂಗೇರ್ತಾ ಇದೆ. ಆಯ್ತಾ, ಬೆಂಗಳೂರು ನಗರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಚುನಾವಣೆಗೆ ಕನ್ನಡದಲ್ಲಿ ಎಂಎ ಪದವಿಯನ್ನು ಮಾಡಿರುವ ಕನ್ನಡ ಪರ ಚಿಂತಕ, ಹೋರಾಟಗಾರ ಹಾಗೂ ಲೇಖಕ ಎಂ ತಿಮ್ಮಯ್ಯ ಬರದಿಂದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಏನೋ ಭಾನುವಾರ 21 ನವೆಂಬರ್ ಬೆಳಗ್ಗೆ 8ರಿಂದ ಸಂಜೆ 4ರವರೆಗೆ ನಡೆಯುವ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಏನು ನಡೀತಾ ಇದೆ, ಇದಕ್ಕೆ ಭಾರದಿಂದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಎಂ ತಿಮ್ಮಯ್ಯ. ಏನೋ ನಮ್ಮ ಸ್ಟುಡಿಯೋದಲ್ಲಿ ಎಂ ತಿಮ್ಮಯ್ಯ ಅವರ ಸಂದರ್ಶನವೂ ಕೂಡ ನಡೆದಿದೆ. ಹಾಗಾದರೆ ಏನು ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಮಾತಾಡಿ ಸರ್. ನಮಸ್ಕಾರ ಎಲ್ಲರಿಗೂ. ನಾನು ಎಂ ತಿಮ್ಮಯ್ಯ ಅಂತೇಳಿ ಬೆಂಗಳೂರು ನಗರ ಜಿಲ್ಲೆಗೆ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ಬಂಧುಗಳೇ, ಇವತ್ತು 107 ವರ್ಷ ಇತಿಹಾಸ ಇರುವಂಥ ಕನ್ನಡ ಸಾಹಿತ್ಯ ಪರಿಷತ್ತು, ಮತ್ತು ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದಂಥದ್ದು. ಇವತ್ತು ಚುನಾವಣೆ ನಡೀತಿದೆ. 21 ಈ ತಿಂಗಳು 21 11 2021ಗೆ ಚುನಾವಣೆ ನಡೀತಿದೆ. ತಾವೆಲ್ಲ ದಯವಿಟ್ಟು ಇಂಥ ಒಂದು ಮಹತ್ತರವಾದಂಥ ಒಂದು ಚುನಾವಣೆಯಲ್ಲಿ, ಇದು ಕನ್ನಡಿಗರ ಒಂದು ತವರು ಮನೆ ಅಂತ ಅನ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತು. ಅದರಿಂದ ತಾವೆಲ್ಲ ದಯವಿಟ್ಟು ಮತದಾನ ಮಾಡಬೇಕು. ನಾನು ಎಂ ತಿಮ್ಮ ಅಂತೇಳಿ ನನಗೆ ಮತದಾನ ಮಾಡಬೇಕು. ಒಟ್ಟು 36,000 ಜನ ಮತದಾರರಿದ್ದಾರೆ. ಇದೊಂದು ಕನ್ನಡಿಗರ ಹೆಮ್ಮೆಯ ಒಂದು ಪ್ರತೀಕವಾದಂತಹ ಸಂಸ್ಥೆ. ಇಡೀ ವಿಶ್ವದಲ್ಲೇ ಇಂಥ ಒಂದು ಇಷ್ಟು 100 ವರ್ಷ ಇತಿಹಾಸ ಇರುವಂತಹ ಒಂದು ಸಂಸ್ಥೆ ಇಲ್ಲ. ಅದರಿಂದ ನನ್ನ ಆಸೆ ಏನಂತಂದ್ರೆ, ನಾನು ಇಂಥ ಒಂದು ಸಂಸ್ಥೆಯಲ್ಲಿ ಸುಮಾರು 40 ವರ್ಷದಿಂದ ನಾನು ಈ ಒಡನಾಡ್ತಲ್ಲಿದ್ದೇನೆ, ಪರಿಷತ್ತಿನ ಒಡನಾಡ್ತಲ್ಲಿ. ಕಾರಣ ಏನಂತಂದ್ರೆ, ನಾನು ಕಾರ್ಪೊರೇಷನ್ ಸಾಮಾಜಿಕಗಳು ಓದ್ತಿದ್ದೆ. ಆಗ ಪುಸ್ತಕ ತಗೊಂಡು ಪೇಪರು ಮತ್ತೆ ಇದೆಲ್ಲ ಓದೋದಕ್ಕೆ ಅಲ್ಲಿ ಬರ್ತಾ ಇದೆ. ಅದರಿಂದ ಒಡನಾಟ 40 ವರ್ಷದಿಂದ ಜೀರ್ಣಾನವ್ರ ಕಾಲದಿಂದ ನಾನು ನಿಕಟವಾಗಿ ಅಲ್ಲಿ ಕೆಲಸ ಮಾಡ್ತೇನೆ. ಮತ್ತೆ ಚಂದ್ರನಗೌಡರು ಅಂತೇಳಿ ಅಧ್ಯಕ್ಷರಾಗಿದ್ದರು, ಆಗ ನನ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ. ಈಗ ನನ್ನ ಆಸೆ ಇರೋದೇನು ಅಂತಂದ್ರೆ, 1.5 ಕೋಟಿ ಜನಸಂಖ್ಯೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ. ಇಂಥ ಬೃಹತ್ ಆದಂತಹ ಒಂದು ಬೆಂಗಳೂರಿನಲ್ಲಿ ಜಾತಿಗೆ 2 ಎಕರೆ 3 ಎಕರೆ ಜಾತಿಗೆಲ್ಲ ಜಮೀನು ಕೊಟ್ಟಿದ್ದಾರೆ, ಅಥವಾ ಜಾಗ ಕೊಟ್ಟಿದ್ದಾರೆ. ಆದರೆ ಬೆಂಗಳೂರು ಆದಂಥ 1.5 ಕೋಟಿ ಜನಸಂಖ್ಯೆ ಇರುವಂಥ ಒಂದು ಈ ಒಂದು ಬೆಂಗಳೂರಿನಲ್ಲಿ ITBT ಇರುವಂಥ ಈ ಕ್ಷೇತ್ರದಲ್ಲಿ ಇಡೀ 107 ವರ್ಷ ಇತಿಹಾಸ ಇರುವಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಭವನ ಇಲ್ಲ. ಅದು ನನ್ನ ಗುರಿ ಏನಂತಂದರೆ, ಕನ್ನಡ ಭವನ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ನಾನು ಒಂದು ಆಸೆ ಇಟ್ಕೊಂಡಿದ್ದೀನಿ. ಆ ಕನ್ನಡ ಭವನ ಮಾಡೇ ಮಾಡ್ತೇನೆ. ಮತ್ತು ಈ ಏನಿವತ್ತು ಬೆಂಗಳೂರಿನಲ್ಲಿ ನಾನು ಓದ್ ಕಡೆ ಎಲ್ಲ 20% 30% ನಾವು ಕನ್ನಡಿಗರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು 28 ಕ್ಷೇತ್ರದಲ್ಲೂ ಭವನ ಮಾಡಿ 28 ಕ್ಷೇತ್ರದಲ್ಲೂ ಬೆಂಗಳೂರು ನಗರದಲ್ಲಿ ಕನ್ನಡ ಮಯ ಮಾಡಬೇಕು ಅಂತೇಳಿ ನಾನು ಆಸೆ ಇಟ್ಕೊಂಡಿರೋವಂಥದ್ದು. ಅದಕ್ಕೆ ಆ ರೀತಿಯಲ್ಲಿ ಅಪೂರ್ವಕವಾಗಿ ನಾನು ಎಲ್ಲನೂ ಸಜ್ಜು ಮಾಡ್ಕೊಂಡಿದ್ದೀನಿ. ಮತ್ತು ನನ್ನ ಒಂದು ಒಳ್ಳೆಯ ತನದಿಂದ ಮತ್ತು ನಮ್ಮ ಪ್ರೀತಿಯಿಂದ ನನ್ನ ಜೊತೆಯಲ್ಲಿ ಕಂಟೆಸ್ಟ್ ಮಾಡಿ ನಿಂತಿದ್ದಂಥ 6 ಜನ ವಾಪಸ್ ತೊಗೊಂಡಿದ್ದಾರೆ. ಕಾಂತರಾಜಪುರ ಸುರೇಶ್ ಅಂತೇಳಿ ಅವರು, ವೇದಮೂರ್ತಿ ಅಂತ ಅಂದ್ಬಿಟ್ಟು, ಕುವೆಂಪು ಪ್ರಕಾಶ್ ಅಂತೇಳಿ, ಹಾಗೂ ಆತ್ಮಾನಂದ ಅಂತ, ಈ ಥರ 6 ರಿಂದ 7 ಜನ ವಾಪಸ್ ತೊಗೊಂಡಿದ್ದಾರೆ ಬಂಧುಗಳೇ. ಅದಕ್ಕೆ ತಾವೆಲ್ಲ ಮತದಾನದಲ್ಲಿ ಭಾಗವಹಿಸಿ ಮತದಾನ ಮಾಡಬೇಕು ಅಂತ ತಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.